ಮದುವೆ ಮನೆ ಮೇಲೆ ನೀನು ಕುಳಿತುಕೋ, ಮದುಮಗಳನ್ನು ನಾನು ಕರಿತೀನಿ. ಲಕ್ಷ್ಮಿ ಓ ಲಕ್ಷ್ಮಿ. ಅಪ್ಪಾಜಿ ಏನಪ್ಪಾಜಿ ಇದೆಲ್ಲ ಸಂಭ್ರಮ? ಏನಿದು ಅಂತ ನನ್ನದೇ ಕೇಳುತ್ತಿಲ್ಲಮ್ಮ, ನಿನಗೆ ನಿನ್ನೆ ಹೇಳಿದ್ದು ಅದನ್ನೇ ಮರೆತು ಬಿಟ್ಟಿಯಾ? ಅಶೋಕನೊಂದಿಗೆ ಇಂದು ನಿನ್ನ ಮದುವೆ, ಕುಳಿತುಕೊಳ್ಳುವ ವೇಳೆ ಆಗಿದೆ. ಈ ಅಶೋಕನೊಂದಿಗೆ ನಾನು ಮದುವೆ ಆಗೋದಿಲ್ಲ, ನನ್ನ ಮದುವೆ ಆಗುತ್ತೆ. ಕುಳಿತುಕೋಪ್ಪ, ನಿನಗೆ ಇಲ್ಲಿವರೆಗೆ ಅನ್ನ ಹಾಕಿ ಮಗನಂತೆ ಸಲಹಿದ ನನಗೆ ನಿನ್ನ ಮಡುಗುತ್ತೆ? ಮರ್ಯಾದಿಂದ ಅಚಮನೆ ಮೇಲೆ ಕೊರು, ನಾನೇ ಒತ್ತಾಯದಿಂದ ಕುಡಿಸಿ ಅವನಿಂದ ತಲೆ ಕಟ್ಟಿಸಿಬಿಡು. ಅಪ್ಪ, ತಪ್ಪಿಯಾದ ನನ್ನನ್ನು ನೀನು ಅನ್ನ ಹಾಕಿ ಬೆಳೆಸಿದ್ಯ, ಆದರೆ ಅಷ್ಟೇ ಮಾತಿಗೆ ಒತ್ತಾಯದಿಂದ ತಾಯಿ ಕರೆಸುವ ಹಕ್ಕು ನಿನಗಿಲ್ಲ. ಜೀವಕ್ಕೆ ಕಣ್ಣಾಗಿ ನಿನ್ನ ಪ್ರಾಣ ರಕ್ಷಣೆ ಮಾಡಿದ ನನಗೆ ನೀನೆದುರಾಗಿ ನಿಲ್ಲಬೇಕಾದರೆ ಇನ್ನು ಮುಂದೆ ಇವನಲ್ಲದೆ ಯಾರ ನಿನಗೆ ತಾಳಿ ಕಟ್ಟುಕೊಂಡು ಇದನ್ನ ಅಪ್ಪಾಜಿ ನನ್ನ ಇದ್ದೇಗೆ ತಕ್ಕಂತೆ ಕಿಲಾಡಿ ಗಂಡು ಈಗ ಅವನೇ ಅವನಲ್ಲೇ ಗೋಳಿ ಚೆಂಡು. ಲಕ್ಷ್ಮಿ, ಮುಂದಿನ ವಾರದಲ್ಲೇ ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಈ ಅಧಿಕಾರ ಮರೆತು ಇನ್ನು ಮುಂದಿನ ಹಾದಿ ತುಳಿದರೆ ಇದೇ ಗುಂಡಿನಿಂದ ನಿನ್ನೆದಿಗೆ ಗುರಿಯಿಟ್ಟು ಅವನಿಂದ ತಾಳಿ ಕಡಿಸಿ ಬಿಡ್ತೀನಿ. ಏ ಅಶೋಕ, ಎಲ್ಲಿ ತಾಳಿ? ನೀನೇ ಬೆಳಕ ಅಂತ ಆಯ್ಕೆ ಕಟ್ಟಿಸುವ ಅದಮ್ಮ, ಈಗ ನಾನು ನಿನ್ನ ಗಡ್ಡ ಹೋಸ ಬಿಡಲಾರೆ. ನನ್ನಪ್ಪನಲ್ಲಿ ನನ್ನ ಮನೆ ಬಂದ ನೀನೇ ಅವನಲ್ಲಿ ಹುಟ್ಟು ನಿನ್ನ ಕೈವಾಡದಿಂದ ನನ್ನ ತಂದೆ ತಾಯಿನ ಕಳೆದುಕೊಂಡು ಚಿಕ್ಕಂದಿನ ಕೊಡುವಳಿಯಾಗಿ ಬೆಳೆದು ಬಂದ ಕಾಲು ಕೈ ಹುಲಿ ನಾನು. ಹುಲಿ ನಾನೊಂದು ನನ್ನೊಂದಿಗೆ ಚೆನ್ನಾಗಿದ್ದರೆ ನೆಲ ಕಾಣದಿಲ್ಲ, ಸತ್ತೋಗುವೇ ನನ್ನ ಕೈಯಲ್ಲಿ. ನಿನ್ನಂತ ಬೇಕಪ್ಪ ಹೇಳಿ ಸತ್ತು ಹೋಗ ಅಂತ ಹೇಳಿ ಕಂಡಲ್ಲ ಈ ಶೇಖರ. ನಾಗೇಗೌಡ, ನೀ ಮಾಡಿದ ಒಂದೊಂದು ಕೃತಿಗಳು ನೆನಪಿಸಿಕೊಂಡರೆ ನಿನ್ನನ್ನು ಕಂಡಲ್ಲೇ ಗುಂಡು ಹಾಕಿ ಜೀವಂತ ಸುಡಬೇಕು. ಮರ್ಯಾದೆಯ ಈ ಹೆಣ್ಣನ್ನು ಕೈಬಿಟ್ಟು ದೂರ ಸಾಗಿದ್ದಿಲ್ಲ ಇಲ್ಲ. ನಿಮ್ಮೊಬ್ಬೊಬ್ಬರ ಕೊಬ್ಬಿದ ದೇಹಕ್ಕೆ ಬೆಂಕಿ ಹೆಚ್ಚಿ ನನ್ನ ಸೇಡೆಂಬ ಕ್ರಾಂತಿ ಆರಿಸಿಕೊಳ್ಳು. ಸೇಡು ಸೇಡಿಗೆ ಸೇಡೆಂಬ ಅವರು ಕನಸು ಕಾಣಿಸಿರುವ ನಿನ್ನ ಬಾಳ ನೋಡಿ ನನ್ನ ಸೇಡೆಂಬ ಬಂಡೆಗಳಿಗೆ ತಾಗಿ ನಿಜವಾಗಿ ಒಳ್ಳೆ ಜೋಗೆ ಮಿಸ್ಟರ್ ಶೇಖರ. ಯಾರೊಂದಿಗೂ ವೈರೋಧ ಸಾಧಿಸಿದರು ನನ್ನೊಂದಿಗೆ ಸಾಧಿಸುವುದು ತರವಲ್ಲ. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋಗುವುದರಿಂದ ಇದು ನಿನಗೆ ಫಸ್ಟ್ ವಾರ್ನಿಂಗ್. ಈ ಗೌಡನ ಗುಂಪೇನೆ ಅವರಿಯದೆ ಈ ಹಣ್ಣಿನ ಸಲವಾಗಿ ರೇಗಾಡಿದರೆ ನಿನ್ನನ್ನು ಕ್ಷಣದಲ್ಲಿ ಚೆನ್ನಾಗಿ ಬಿಡಿ ಎಚ್ಚರ. ಹರಲು ರಾಶಿಯನ್ನು ಅನಂತ ಬಯಸಿಕೊಳ್ಳುವ ಈ ಶೂಡ ಚಕ್ರಪಾಣಿ ಎದುರುಗಡೆ ಕೋಲಿಸ್ತರು ವರ್ತಿಸಿದರೆ ಈ ಕಾರ್ತಿಕ ಮಾಸ ಮುಗಿದ ಒಳಗಾಗಿ ದುರ್ಗಮ್ಮನ ಹರಿಕೆ ಕೋಣ ಒದಗಿಸಿ ಕರೆದಂತೆ ನನ್ನನ್ನು ಒದಗಿಸಿ ಇವಾಗಲೇ ಅಂತ್ಯಕ್ರಮ ಮುಗಿಸುವ ಅಚ್ಚರ ಮನೆ
ಬೆಸ್ಟ್ ಅಶೋಕರ್ ಮೊದಲು ನಾನು ಯಾರನ್ನು ಚೆನ್ನಾಗಿ ಸ್ಟಡಿ ಮಾಡು ನಾನು ಅವತ್ತು ಗುಂಡಾರದಲ್ಲಿ ಗಂಡಾಗಿ ಹೋಗಿರುವ ಗಂಡು ಬದಕಾಯಗಾರ ಈ ತಲ್ಲಾಡಿ ತೂಕೋದ ಹೆಣ್ಣಿನ ಕೈ ಬಿಟ್ರ ಚಲೋ ಆಕತ್ತಮ್ಮ ಇಲ್ಲಾಂದ್ರೆ ನಾಯಿಗೆ ನಿನ್ನ ಕತ್ರ ಕುತ್ತ ಮತ್ತು ಬಾಯಿ ನರೇಕ್ಷ ಪಾಳಿಗಳೇ ನಿಮ್ಮೆಲ್ಲರ ವಾರ್ನಿಗೆ ಹೆದರಿ ಮೃದುವಾಗಿ ಈ ಕಮಲವನ್ನು ಕೈ ಬಿಟ್ಟು ನಿಮ್ಮೆಲ್ಲ ನಾಸಿಕೆ ಏರ್ಸಲು ಕೈ ಬಿಟ್ಟು ಹೋಗುವಂತ ಹೇಳಿಗಂಡಲ್ಲ ಈ ಶೇಖರ ನಾಗೇಗೌಡ ಮೋಸದಿಂದ ಶಾಸಕನಾಗಿ ಅನೇಕ ಬಡವರ ಕುತ್ತಿಗೆ ಕೈದು ನಿರಪರಾಧಿ ಹೆಣ್ಣಿಗೆ ಮಗಳೆಂದು ಜೋಪಾನ ಕೈದು ಮನಸ್ಸಿನ ನಮಗೆ ಈ ಮುನ್ನ ಹೇಸ ಕಟ್ಟಿ ಕೈದು ಏನನ್ನ ಕಟ್ಟಿ ನಿಲ್ಲಿಸಿದ್ರೆ ನನ್ನ ನಿನ್ನ ಹೋರಾಟಕ್ಕೆ ಅಂತ್ಯವಲ್ಲ ಆರಂಭ ನನ್ನ 25 ವಯಸ್ಸಿನಿಂದಲೂ ನಿನ್ನ ಚರಿತ್ರೆ ಚೆನ್ನಾಗಿ ಅರ್ಥಸಿ ಮಾಡಿಕೊಂಡು ಈ ಕಿಲಾಡಿಗಂಡು ಕಣ್ಣಿಟ್ಟಿರುವುದು ನಿನ್ನ ರೋಂಡರ ಮೇಲೆ ಆಸೆಂಬ ಸಿಡಿಲಿಗೆ ಹಠಗೈದು ನಿನ್ನೆದುರು ಕಟ್ಟುವೆ ನನ್ನ ಕೈಯಾರೆ ಈ ಪವಿತ್ರ ತಾಳೆಯನ್ನು ಏ ನಗೇಗೌಡ ಕಿಚ್ಚರು ಬೇಡ ನಾನೀಗ ಶೇಖರನಲ್ಲ ಎಂದು ಕೈ ಹಿಡಿದ ಲಕ್ಷ್ಮೀ ಸಾಗರ ಗೌಡ ಹೆಣ್ಣು ಬಂದಲ್ಲ ಹೆಣ್ಣಿನಿಂದ ತಿಳಿದೋಗಲಿ ನನ್ನ ನಿನ್ನ ರಕ್ತದ ಸಾಗರ ಬರ್ತೇನೆ ಗೌಡ್ರೇ